ಅಷ್ಟು ಗೊತ್ತಿಲ್ವಾ ಇದು ಬಾಲಕೃಷ್ಣ ಇದು ಬಾಲರಾಮ ಇದು ಬಾಲ ಹನುಮ ಇದು ರಾಮ ಸರಿ ಗರ್ಭಿಣಿಯರು ಪುಟ್ ಪುಟ್ಟ ಮಕ್ಳು ಫೋಟೋಸ್ ನೋಡ್ತಾ ಇರ್ಬೇಕಂತೆ ನೋಡ್ತಾ ಇದ್ರೆ ಅವ್ರಿಗೂ ನೆಮ್ಮದಿ ಇರುತ್ತಂತೆ ಹಾಗೆ ಹುಟ್ಟೋ ಮಗು ಮುದ್ ಮುದ್ದಾಗಿ ಇರುತ್ತಂತೆ ಹಾಗೆಂತ ಅಜ್ಜಿ ಹೇಳ್ತಾ ಇದ್ರು ಅದಕ್ಕೆ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿದೆ ಅದು ನೋಡಿದ್ರೆ ಇವತ್ತು ಬಂತು ಹೇಗೋ ಅಕ್ಕ ದೇವಸ್ಥಾನಕ್ಕೆ ಹೋಗಿದ್ದಾಳಲ್ವಾ ಅದಕ್ಕೆ ಅವಳು ಬರೋ ಮುಂಚೆ ಎಲ್ಲಾ ಫೋಟೋಸ್ ಅಣಿಸ್ತೀನಿ ವೈಶಕ ಅದ್ಕೆ ಎಷ್ಟು ಕಾಳಜಿ ಮೇಡಮ್ ಮತ್ತೆ ಇವಾಗ ಬರೀ ನನ್ಗೆ ಅವ್ಳ ಅಕ್ಕ ಮಾತ್ರ ಅಲ್ಲ ನನಗೆ ಚಿಕ್ಕಮ್ಮ ಅನ್ನೋ ಪ್ರಮೋಷನ್ ಬೇರೆ ಕೊಟ್ಟಿದ್ದಾಳೆ ಆದರೂ ತುಂಬಾ ಜಾಸ್ತಿನೇ ತರ್ಸಿದಿರೋಲ್ಲ ಮೇಡಮ್ ಅಲ್ಲ ಅಣ್ಸಿದ್ದೆ ಇಷ್ಟ ಅಂಟಿಸಿದೀರ ನೀವು ಕೈಯಲ್ಲೆಲ್ಲ ಇಷ್ಟಿದೆ ಅಯ್ಯೋ ಎಲ್ಲ ನಿಮ್ಮ ಅಣ್ಣನ ರೂಮಿಗೆ ಮಾತ್ರ ಅಣ್ಸೋಕ್ಕೆ ತಂದಿದ್ದಲ್ಲ ಸರಿ ಮಿಕ್ಕಿದೆಲ್ಲ ಏನು ಮಾಡ್ತೀರಾ ನಮ್ ರೂಮ್ಗೆ ಹ ಇನ್ನು ಸಂಸಾರ ಶುರು ಆಗದ ರೂಮಲ್ಲಿ ಪಾಪ ಫೋಟೋಸ್ ಇದ್ರೆ ಬೇಗ ಸಂಸಾರ ಶುರು ಆಗುತ್ತಂತೆ ಸುಖ ಸಂಸಾರ ಶುರು ಆಗ್ಬೇಕು ಅನ್ನೋ ಆಸಕ್ತಿ ಶುರು ಆಗುತ್ತಂತೆ ಅದಕ್ಕೆ ಇದನ್ನೆಲ್ಲ ನಮ್ ರೂಮ್ ಅಲ್ಲಿ ಅಂಟಿಸ್ತೀನಿ ಯಾವ ಕಡೆ ನೋಡಿದ್ರು ಮಗು 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 ಅಷ್ಟು ಮಕ್ಳಿರ್ಬೇಕು ಮನೇಲಿ ಮಕ್ಳಿಗೆಲ್ಲ ನಾನೇ ಅಮ್ಮ ನೀನೇ ಅಪ್ಪ ಹೆಂಗಿರ ಸರಿ ವೈಶಾಖ ಎಲ್ಲ ಹೋದ್ಲು ತತ್ತು ಇಲ್ಲೇ ಇದ್ರು ಹಣ್ಣು ಮುಚ್ಚಿ ಬಿಡೋಷ್ಟಲ್ಲಿ ಮಾಯ ಆಗೋಗಿದ್ದಾರೆ ದೇವಸ್ಥಾನಕ್ ಹೋಗ್ತೀನಿ ಅಂತ ಹೇಳ್ತಾ ಇದ್ರು ಅಲ್ಗೇನಾರು ಹೋದ್ರ ಈ ವೈಶಾಖ ದೇವಸ್ಥಾನಕ್ ಹೋಗ್ತೀನಿ ಅಂತ ಹೇಳಿ ದೇವಸ್ಥಾನಕ್ ಹೋಗಿಲ್ಲ ದೇವಸ್ಥಾನಕ್ ಹೋಗ್ತೀನಿ ಅಂತ ಸುಳ್ಳಲ್ಲಿ ನಾಟಕ ಮಾಡ್ತಾ ಇದ್ದಾಳ ಏ ವೈಶಾಖ ನೀನ್ ಯಾವ ಪಾತಾಳದಲ್ಲಿ ಇದ್ರು ಸರಿ ನೀನ್ ಏನಾದ್ರು ನಾಟಕ ಮಾಡ್ತಾ ಇದ್ದು ಕನ್ಫರ್ಮ್ ಆಗ್ಬಿಡ್ಲಿ ಆ ದೇವು ಮಾನ್ಯತಾಗಿಂತ ಮುಂಚೆ ಬರ್ತಿರೋ ಗುಂಡಿಡ್ತೀನಿ ಈ ಮನೆ ಯಾರಿಗೂ ಜವಾಬ್ದಾರಿ ಇಲ್ಲ ಎರಡು ಬಾರಿಸ್ಬೇಕು ಅನಸ್ತದೆ ಮೊದ್ಲು ಬಾರಿಸ್ಬೇಕು ಏನ್ ಬಾರ್ಸೋದು ನೀವೇನ್ ಕೋಪ ಮಾಡ್ಕೊಳೋದು ಬಾರಿಸ್ಬೇಕಾಗಿರೋದು ನಾನು ನಿಮಗೆ ಸೀಗೆ ಪುಡಿ ಕೊಡಿ ಅಂದ್ರೆ ಮೆಣಸಿನ ಪುಡಿ ಸ್ನಾನ ಮಾಡ್ಸಿದೀರ ಏನೋ ಪಾಪ ಅನ್ ಸುಮ್ನೆ ಅಷ್ಟೇ ಯಾವ್ದಾದ್ರೆ ಸುಮ್ನೆ ಇದೆಯಾ ಬಾ ಬಾಸು ಬಾಸು ಬಾ ಬಾಸು ನಾನು ಒಡೆಯಲ್ಲ ಅಂತ ಹಿಂಗಾರ ಆಡ್ತಾ ಇದೀರಾ ನೀನ್ ನನ್ ಕೆನ್ನೆ ಎರಡು ಬಾಸಿದ್ರು ನನ್ ತಡ್ಕೊಳ್ಬಹುದು ಆದ್ರೆ ಈ ಸನ್ಯಾಸಿ ತರ ಆಡ್ಕೊಂಡು ನನ್ ಇಮೋಷನ್ಸ್ ನ ಹರ್ಟ್ ಮಾಡ್ತಿಯಲ್ಲ ಅದು ಅದು ನನಗ್ ತಡ್ಕೊಳಕ ಅದು ತಡ್ಕೊಳಕ ಆಗ್ತಾ ಇಲ್ವಾ ಒಂದ್ ಕೆಲ್ಸ ಮಾಡಿ ಬನ್ನಿ ಏನ್ ಮಾಡಿ ಗೊತ್ತಾ ಅಡಿಗೆ ಮನೆಗೆ ಹೋಗಿ ಅಮ್ಮನ್ ಕೈಲಿ ನಿಂಬೆಹಣ್ಣು ಜ್ಯೂಸ್ ಮಾಡಿಸ್ಕೊಂಡ್ ಕುಡೀರಿ ಅವಾಗ ತಡ್ಕೋಬಹುದು ಆಮೇಲೆ ದಯವಿಟ್ಟು ನೀವ್ ಸಕ್ರೆ ಹಾಕಕ್ಕೆಲ್ಲ ಹೋಗ್ಬೇಡಿ ಆಮೇಲೆ ಸಕ್ರೆ ಬದಲು ಬ್ಲೀಚಿಂಗ್ ಪೌಡರ್ ಕಷ್ಟ ಪುಡಿ ಹಾಕಿ ತಲೆಕ್ ಸ್ನಾನ ಮಾಡಿಸಿದ ಒಂದ್ ವರ್ಷ ಆದ್ರೂ ನೀರ್ ರೇಗಿಸ್ತಾನೆ ಇರ್ತೀಯ ನನ್ ಚಿಂತೆ ನನಗಿಲ್ಲಿ ಸರಿ ಏನ್ ಚಿಂತೆ ಅಂತದ್ದು ಅಕ್ಕಂದು ಅವ್ರಿಗೇನಾಯ್ತು ಮತ್ತಿನ್ನೇನಾಗ್ಬೇಕು ದೇವಸ್ಥಾನಕ್ ಹೋಗಿದ್ದಾಳೆ ಅದು ಒಬ್ಳೆ ಹೋಗಿದಾಳೆ ನನ್ನೇ ಕರೆದಿದ್ರೆ ನಾನ್ ಕರ್ಕೊಂಡು ಹೋಗ್ತಿರ್ಲಿಲ್ವಾ ಅಟ್ಲೀಸ್ಟ್ ಯಾರಾದರೂ ಲೀಸ್ಟ್ ಹೋಗಿದ್ರೆ ಆಗ್ತಿರೋದು ಅದಕ್ಕೆ ಅಷ್ಟೊಂದು ಆತಂಕ ಪಡ್ತೀರಾ ಮುಂಚೆ ಎಲ್ಲ ಹೋಗ್ತಿದ್ರು ಅವಾಗ ಒಬ್ಳೆ ಹೋಗೋದಕ್ಕೂ ಇವಾಗ ಒಬ್ಳೆ ಹೋಗೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ರಾಮಾಚಾರಿ ಇವಾಗ ಅವಳು ಪ್ರೆಗ್ನೆಂಟ್ ಅವಳು ಹೊಟ್ಟೆ ಒಳಗೆ ಹುಟ್ಟಿ ಪಾಪದೆ ಆತರ ಒಬ್ಬೊಬ್ಳೆ ಓಡಾಡ್ಬಾರ್ದು ನಡೆಯುವಾಗ ಸೀರೆ ಏನಾದ್ರು ಕಾಲಕ್ ಸಿಕ್ಕೊಂಡ್ ಎಡ ಬಿದ್ರೆ ಮೇಡಮ್ ಕುದುರೆ ತರ ಹೋಗೋದಕ್ಕೆ ವೈಶಾಖಾತ್ಗೆ ನೀವ ಸೀರೆ ಹಾಕೊಂಡಿದ್ರ ಬಿಟ್ರೆ ಓಡೋದೆಲ್ಲ ಕುದುರೆ ತರಾನೆ ಏನ ಕುದ್ರೆನಾ ನಾನ್ ಕುದ್ರೆನಾ ನಾನ್ ಕುದುರೆ ತರ ಓಡೋದ್ ನೀನ್ ಯಾವಾಗ ನೋಡ್ದೆ ಆಯ್ತು ಓದಿ ಬಿಡಿ ತಮಾಷೆ ಮಾಡ್ತೀನಿ ಆಗಾಗ ಹೋಗ್ರ ಸರಿ ನನ್ ಟೆನ್ಷನ್ ನಿನಗೆ ಅರ್ಥನೇ ಆಗ್ತಿಲ್ಲ ನಮ್ ಸಂಸಾರ ಬೇದಿ ಬಿಡೋದ್ ಬೇಡ ಅಂತ ನಮ್ಮ ಮಂಡ್ಯಲ್ಲಿರೋ ಹತ್ರ ಬೇಡ್ಕೊಂಡ್ರು ಆದ್ರೆ ಆ ಕುಟುಂಬಕ್ಕೆ ನೀವ್ ಯಾರು ಸಹಾಯ ಮಾಡ್ಲಿಲ್ಲ ಅಂದ್ರು ನಾನ್ ಸಹಾಯ ಮಾಡ್ತೀನಿ ಅಂತ ಕುಟುಂಬಕ್ಕೆ ಆದ್ರು ಆದ್ರೆ ನಮ್ ಕುಟುಂಬಕ್ಕೆ ಮುಂಚೂರು ಕಮ್ಮಿ ಮಾಡಿಲ್ಲ ಕಣೋ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಹತ್ತವರ್ ನಿನಗೆ ಪಾಪಿನ ಅಂತವ್ರು ನಿನ್ಗೆ ಮೋಸಗಾರ ಹತ್ತವರ್ನ ದ್ವೇಷ ಮಾಡ್ಬೇಕನೋ ರಾಮಚಾರಿ ನಮ್ ಮನೇಲಿ ನಡೀತಾ ಇರೋದೆಲ್ಲ ನೋಡಿದ್ರೆ ವಿಚಿತ್ರ ಅನಸ್ತಾ ಅಲ್ವಾ ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಫೋಟೋದ ಬಗ್ಗೆ ಶ್ರುತಿನ ಫಾಲೋ ಮಾಡ್ಕೊಂಡ್ ಬಂದಿದ್ ಹುಡುಗನ್ಗೆ ಕೃಷ್ಣ ಹೊಡೆದು ಕೈಕಾಲ್ ಮುರಿದ ತಪ್ಪೇನಲ್ಲ ಸರಿನೇ ಆದ್ರೆ ಈ ಫೋಟೋ ಅಕ್ಕನ್ ರೂಮಲ್ಲಿ ಹೇಗ್ ಬಂತು ನಮ್ ಶ್ರುತಿ ಯಾರ ತಂಟೆಗೂ ವಿಚಾರಕ್ಕೂ ಹೋಗಲ್ಲ ಅಂತ ಅವನ್ ಶ್ರುತಿ ಫಾಲೋ ಮಾಡ್ದ ಇದಕ್ಕೆಲ್ಲ ಕಾರಣ ಯಾರಿರ್ಬೋದು ಅಕ್ಕನ್ ರೂಮ್ ಅಲ್ಲಿ ಫೋಟೋ ಇದೆ ಅಂದ್ರೆ ಟ್ಯೂನ್ ಅಕ್ಕನ್ಗೂ ಏನ್ ಸಂಬಂಧ ನಾನು ಹದಿನೈ ಯೋಚನೆ ಮಾಡ್ತಾ ಇದ್ದೆ ಕೆಲವೊಂದ್ ಅದೇ ನೋಡಿದ್ರೆ ವಿಚಿತ್ರ ಅನ್ಸುತ್ತೆ ಅನುಮಾನ ದಾರಿ ಮಾಡ್ಕೊಡುತ್ತೆ ಅನುಮಾನ ಯಾಕೆ ಈ ಫೋಟೋ ತೋರಿಸಿ ಡೈರೆಕ್ಟ್ ಆಗಿ ಅವಳತ್ರ ಕೇಳೋಣ ಇದನ್ಗೂ ಅವನ್ಗೂ ಏನ್ ಸಂಬಂಧ ಅಂತ ಈಗ ಅವ್ರು ಬಸ್ರಿ ಸುಮ್ನೆ ಅವ್ರಿಗೆ ಪ್ರೆಷರ್ ಆದ್ರೋಡು ರಾಮಚಾರಿ ಅಕ್ಕ ನಿಜವಾಗ್ಲೂ ಒಳ್ಳೆವಳಾಗಿದ್ರೆ ಅವಳು ಕಾಲು ಹೊತ್ತೋದಕ್ಕೂ ನಾನ್ ರೆಡಿ ಅವಳನ್ನ ಪೂಜೆ ಮಾಡೋದಕ್ಕೂ ನಾನ್ ರೆಡಿ ಅದೇ ತರ ಒಳ್ಳೆ ಬುದ್ಧಿ ಬಂದಿಲ್ಲ ಅಂದ್ರೆ ಬುದ್ಧಿ ಕಲಿಸ್ಬೇಕಾಗತ್ತೆ ಅಕ್ಕ ನಮ್ಮ ಅಮ್ಮನ ಜೊತೆ ಸೇರ್ಕೊಂಡು ಅತ್ತೆ ಮಾವನ್ ಷಷ್ಟಿ ಪೂರ್ತಿ ಹಾಳು ಮಾಡದ ದುಡ್ಕದ್ಲು ನನ್ ಮನೆ ವಾತಾವರಣ ಹಾಳಾಗತ್ತೆ ಅಂತ ಹೇಳಲ್ಲ ಈಗ್ಲೂ ಅಷ್ಟೆ ಅಕ್ಕ ಗರ್ಭಿಣಿ ಆಗಿದ್ದಾಳೆ ಅಂತ ನನಗ್ ತುಂಬಾ ಖುಷಿ ಇದೆ ಅದಕ್ಕೆ ನಾನು ಅವ್ಳು ಎಲ್ಲಾ ತರ ಸೇವೆ ಮಾಡ್ತಿದ್ದೇನೆ ಇನ್ಫ್ಯಾಕ್ಟ್ ಅವ್ರ ಮೇಲೆ ನನಗೆ ಯಾವುದೇ ರೀತಿ ಕೋಪ ಇಲ್ಲ ಅಂದ್ರೆ ನಿನ್ ಪ್ರಕಾರ ಅವ್ರನ್ನ ರೋಡಲ್ ನಿಲ್ಸಿ ಚಪ್ಪಲಿ ಹೊಡೆದು ಆಮೇಲೆ ಮನೆ ಕರೆದು ಸನ್ಮಾನ ಮಾಡಿದ್ರೆ ಹೋಗ ನೀ ಮಟ್ಟು ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಕ್ಕ ಆ ಮನೆಗೆ ಹೋಗಿ ನಿನ್ಗೂ ಅದೇ ಕಚ್ಚಡ ಬುದ್ಧಿ ಬಂದಿದೆ ಏಯ್ ಬಾಯಿ ಮುಚ್ಚ ಆ ಮನೆ ಬಗ್ಗೆ ಏನು ಗೊತ್ತಿಲ್ಲ ಬಾಯಿ ಬಂದಾಗ ಮಾತಾಡ್ಬೇಡ ನನ್ ಬಸ್ರಿ ಅಂತ ಗೊತ್ತಾದ ತಕ್ಷಣ ಎಷ್ಟು ಸಂಭ್ರಮ ಪಡ್ತಾ ಅಲ್ಲ ಕಣೋ ಇಷ್ಟಕ್ಕೂ ನಮ್ಗೆ ದುಡ್ಡು ಕೊಡ್ಲೇಬೇಕು ಸಹಾಯ ಮಾಡ್ಲೇಬೇಕು ಅಂತ ಏನಿದೆ ಹೇಳು ನ್ಯಾಯ ಪಂಚಾಯತಿ ಮಾಡಿದಕ್ಕೆ ನೀನು ಅವ್ರ ಮೇಲೆ ಕೋಪ ಮಾಡ್ಕೊಳ್ತಿದ್ಯಾ ಅವಾಗ ನಮ್ನ ಪೊಲೀಸ್ ಪೊಲೀಸ್ಗೆ ಹ್ಯಾಂಡ್ ಓವರ್ ಮಾಡಿದ್ರೆ ಏನಾಗ್ತಿತ್ತು ನ್ಯಾಯಾಲಯಕ್ಕೂ ಮೀರಿ ನ್ಯಾಯನ ಕೊಟ್ಟಿದ್ದಾರೆ ನಮ್ಮ ಮಾವ ಅವರೆಲ್ಲ ಅಷ್ಟು ಒಳ್ಳೆಯವರಾಗಿರ್ಬೇಕಾದ್ರೆ ನಾನ್ ಯಾಕೋ ಕೆಟ್ಟೋಳಾಗ್ಲಿ ಕೆಟ್ಟ ತಂದಿಂದ ಏನು ಸಿಗುತ್ತೆ ಶಾವತ್ತೋ ನಡೆದ ಘಟನೆಯಿಂದ ನಾವ್ ಅವ್ರ ವಂಶನ ನಿರ್ವಂಶ ಮಾಡಿದ್ರೆ ನಾವೇನ್ ಚಿರಂಜೀವಿ ಆಗ್ಬಿಡ್ತೀವ ನಾವು ಒಂದಲ್ಲ ಒಂದಿನ ಸತ್ತೋಗ್ತಿ ತಾನೆ